ಓಲಿ ಯದ್ವಾತದ್ವ ಏರಿಕೆ ಆಗ್ಬಿಡದೆ ಕ್ರೂಡ್ ಆಯಿಲ್ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಅಂತ ಇದೆಯಾ, ಕಡಿಮೆ ಆಗಿದೆ. ಮನಮೋಹನ್ ಸಿಂಗ್ ಅವ್ರ ಕಾಲಕ್ಕಿಂತ ಕಡಿಮೆ ಆಗಿದೆ. ಮತ್ತೆ ಯಾಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಯಿತು? ಗ್ಯಾಸ್ ಬೆಲೆ ಎಲ್ಲ ಯಾಕೆ ಜಾಸ್ತಿ ಆಯಿತು? ಗೊಬ್ಬರದ ಬೆಲೆ ಎಲ್ಲ ಜಾಸ್ತಿ ಯಾಕಾಯಿತು? ಆ ಗ್ಯಾಸ್ ಕೊಡ್ತಿದ್ದಂಥ ಸಬ್ಸಿಡಿ ನಿಲ್ಲಿಸ್ಬಿಟ್ರು 2020 ಹಾಗಾಗಿ ಗ್ಯಾಸ್ ಬೆಲೆ ಮನಮೋಹನ್ ಸಿಂಗ್ ಅವರು ಸಬ್ಸಿಡಿ ಕೊಡ್ತಾ ಇದ್ರು. ಇವರು ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದ್ರು. ಉದ್ಯೋಗ ಕೊಡ್ಲಿಲ್ಲ ಯುವಕರಿಗೆ. 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದ್ರು. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹೇಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಡವರು ಉಪಯೋಗಿಸ್ತಕ್ಕಂತ, ಸಾಮಾನ್ಯ ಜನ ಉಪಯೋಗಿಸ್ತಕ್ಕಂತ ಎಲ್ಲ ಪದಾರ್ಥಗಳ ಮೇಲೆ GST ಜಾಸ್ತಿ ಮಾಡಿದ್ರು. ರೈತರು ಸಾಲ ಮನ್ನಾ ಮಾಡಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಮನಮೋಹನ್ ಸಿಂಗ್ ಅವರು ಇರುವಾಗ 78,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ ರೈತರ 50,000 ರೂಪಾಯಿವರೆಗೆ 22,27,000 ರೈತರಿಗೆ ಸಾಲ ಮನ್ನಾ ಮಾಡಿ 8,165 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ರೈತರು ಕಷ್ಟದಲ್ಲಿದ್ದಾರೆ ಅಂತೇಳಿ ಇವರು ರೈತರ ಸಾಲ ಮನ್ನಾ ಮಾಡಲಿಲ್ಲ. ಆನ್ ದಿ ಅದರ್ ಹ್ಯಾಂಡ್ ಕಾರ್ಪೊರೇಟ್ ಬಾಡಿಗಳದು more than 10 lakh crores ಇಂಡಸ್ಟ್ರಿಯಲೈಸ್ಡ್ ಸಾಲ ಮನ್ನಾ NPA ಆಗಿದೆ ಅಂತೇಳಿ ಸಾಲ ಮನ್ನಾ ಮಾಡಿದೆ. ದಿಸ್ ಈಸ್ ಹೌ ಈ ದೇಶನ ಲೂಟ್ ಮಾಡ್ತಾ ಇದ್ದಾರೆ, ಈ ರಾಜ್ಯನ ಲೂಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಅವರೆಲ್ಲ ಕರ್ಮಕಾಂಡಗಳ ಆರೋಪ ಪಟ್ಟಿಯನ್ನು ಇವತ್ತು ಜನರ ಮುಂದೆ ಹೇಳ್ತಾ ಇದ್ದೀವಿ. ಅದಕ್ಕೆ BJP ಪಾಪದ ಪುರಾಣ, BJP ಪಾಪದ ಪುರಾಣ ಜನರ ಮುಂದೆ ಇಡ್ತಕ್ಕಂಥದ್ದು. ರಥಯಾತ್ರೆ ಮೂಲಕ ಜನರ ಬಳಿಗೆ ಹೋಗ್ತೀವಿ. ಜನರ ಸಲಹೆಗಳನ್ನು, ಜನರ ಅಭಿಪ್ರಾಯಗಳನ್ನು, ಜನರ ನಿರೀಕ್ಷೆಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆಮೇಲೆ ಇದು ಹೇಳಿದ್ದಾರೆ, ನಂಬರ್ ಹೇಳಿದ್ದಾರೆ, ಕೈ ಜೋಡಿಸಿ ಕರುನಾಡಿಗಾಗಿ ನೀವು ಕರೆ ಮಾಡಬಹುದು. ಯಾರು ಬೇಕಾದರೂ ಕರೆ ಮಾಡ್ಬೋದು. ಈ ರಾಜ್ಯದ ಜನ 7 ಕೋಟಿ ಜನ ಇದ್ದಾರಲ್ಲ, ಯಾರು ಬೇಕಾದರೂ ಈ ನಂಬರ್ಗೆ ಕರೆ ಮಾಡ್ಬೋದು. 9537 224 224 9537 224 224. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯಿತು. ಹೇಗೆ ಅಂತ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.